ತನ್ನ ತಂದೆಯ ಪುಣ್ಯ ಸ್ಮರಣೆದಂದು ಗ್ರಾಮದ ಜನರಿಗೆ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಚಿಕಿತ್ಸೆ ಶಿಬಿರ ಅಮ್ಮಿಕೊಂಡ ವೈದ್ಯ ಮಗ ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಸಿಂದಬಂದಗಿ ಗ್ರಾಮದ ದಿವಂಗತ ನೀಲಕಂಠರಾವ್ ಮಾಧವರಾವ್ ಪಾಟೀಲ್ ರವರ ಮೊದಲನೇ ಪುಣ್ಯ ಸ್ಮರಣೆ ನಿಮಿತ್ತ ವಿಶ್ವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೀದರ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಸಿಂದಬಂದಗಿ ಗ್ರಾಮದ ಆರೋಗ್ಯ ಉಪಕೇಂದ್ರದಲ್ಲಿ ನಡೆಯಿತು ಶಿಬಿರದಲ್ಲಿ ಗ್ರಾಮದ ಹಲವಾರು ಯುವಕರು ಮಹಿಳೆಯರು ಹಾಗೂ ಹಿರಿಯ ನಾಗರಿಕರು ಭಾಗವಹಿಸಿ ಆರೋಗ್ಯ ತಪಾಸಣೆ ಮಾಡಿಕೊಂಡು ಚಿಕಿತ್ಸೆ ಪಡೆದರು ಇದೇ ವೇಳೆ ನಮ್ಮ ಜೆಕೆ ನ್ಯೂಸ್ ಕನ್ನಡಕ್ಕೆ ಸಂದರ್ಶಿಸಿ ಮಾತನಾಡಿದ ಡಾಕ್ಟರ್ ಬಾಲಾಜಿ ಪಾಟೀಲ್ ತನ್ನ ತಂದೆಯ ಪುಣ್ಯ ಸ್ಮರಣೆ ನಿಮಿತ್ತ ಹಲವಾರು ವಿಭಾಗೀಯ ವೈದ್ಯರೊಂದಿಗೆ ತಪಾಸಣೆ ನಡೆಸಲಾಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಡಾಕ್ಟರ್ ಬಾಲಾಜಿ ಪಾಟೀಲ್ ಮದನ್ ರಾವ್ ಪಾಟೀಲ್ ಸುಧಾಕರ್ ಪಾಟೀಲ್ ಶಂಕರ್ ಪಾಟೀಲ್ ಅಳ್ಳಿಕೇಡ್ ಬಿ ಪುರಸಭೆ ಸದಸ್ಯ ಸುಶೀಲ್ ಮಳ್ಳಪಳ್ಳಿಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಜೆಕೆ ನ್ಯೂಸ್ ಕನ್ನಡ ಹುಮನಾಬಾದ್ ಇದು ಭ್ರಷ್ಟರ ಪಾಲಿಗೆ ಸಿಂಹಸ್ವಪ್ನ ನಮಸ್ಕಾರ ನಾನು ಡಾಕ್ಟರ್ ಬಾಲಾಜಿ ಪಾಟೀಲ್ ಆಡಳಿತ ವೈದ್ಯಾಧಿಕಾರಿಗಳು ಸಮುದಾಯ ಆರೋಗ್ಯದ ಕುಂಚಾರಮ್ಮ ನಾನು ಈ ಸಿಂಬಂದಗಿ ಗ್ರಾಮದ ನಿವಾಸಿಯಾಗಿದ್ದು ನಮ್ಮ ಪೂಜ್ಯ ತಂದೆಯವರು ಹೋದ ವರ್ಷ ಇದೇ 18/8/2020 ದೈವಾದಿನರಾದಿಂದ ಅವರ ಪುಣ್ಯ ನಿಮಿತ್ತದಿಂದ ಇವತ್ತು ನಾವು ಸಿಂಬಂದಗಿ ಗ್ರಾಮದಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೇವೆ ಇದಕ್ಕಾಗಿ ಬೀದರ್ ವಾಸು ಹಾಸ್ಪಿಟಲ್ ಹಾಗೂ ವಿಶ್ವ ಹಾಸ್ಪಿಟಲಿಂದ ನುರಿತ ವೈದ್ಯರು ಬಂದು ಭಾಳಷ್ಟು ಪೇಷಂಟರನ್ನು ಪೇಷಂಟನ್ನು ಪರೀಕ್ಷೆ ಮಾಡಿ ಅವರ ಏನೇನು ತೊಂದರೆಗಳನ್ನು ಇದು ಮಾಡಿದ್ದಾರೆ ಉಚಿತವಾಗಿ ಈ ಶಿಬಿರವನ್ನು ಏರ್ಪಡಿಸಿದೆ ಅದೇ ರೀತಿಯಾಗಿ ಕೋವಿಡ್ ವ್ಯಾಕ್ಸಿನೇಷನ್ ಕೂಡ ನಾವು ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಸಿಂಬಂದಗಿ ಗ್ರಾಮದ ಗ್ರಾಮಸ್ಥರಿಗೆ ಕೋವಿಡ್ ವ್ಯಾಕ್ಸಿನೇಷನನ್ನು ಕೊಡುವ ಇದನ್ನು ಏರ್ಪಡಿಸಲಾಗಿದೆ ಇವತ್ತಿನವರೆಗೆ ಇಲ್ಲಿ ನಮ್ಮ ಗ್ರಾಮಸ್ಥರು ಅಂದರೆ ಒಂದು 80% ವ್ಯಾಕ್ಸಿನೇಷನ್ ಆಗಿತ್ತು 20% ಇದೆ ಅಂದರೆ ಅದೇ ನಾವು ಇದೇ ನಮ್ಮ ಪೂಜೆ ತಂದೆಯವರ ಪುಣ್ಯ ನಿಮಿತ್ತದಿಂದ ಇವತ್ತು ನಾವು ಈ ವ್ಯಾಕ್ಸಿನೇಷನ್ ಕೂಡ ಏರ್ಪಡಿಸಲಾಗಿದೆ ಇದಕ್ಕೂ ಕೂಡ ಭಾಳಷ್ಟು ಜನರು ಸ್ಪಂದಿಸಿ ವ್ಯಾಕ್ಸಿನೇಷನ್ ತೊಗೊಂಡ್ಕೊಡ್ತಾ ಇದ್ದಾರೆ ಅದಕ್ಕೂ ನಾನು ನಮ್ಮ ಸಿಂಬಂದಗಿ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೆ ಹಾಗೂ ಎಲ್ಲರಿಗೆ ಧನ್ಯವಾದ ಹೇಳ್ತಾ ಹಾಗೂ JK TV ಅವರು ಈಗ ಬಂದಿದ್ದಕ್ಕಾಗಿ ಅವರಿಗೂ ನಾನು ಧನ್ಯವಾದ ಇವತ್ತು ಇಲ್ಲಿ ನಾರ್ಮಲ್ ಆಗಿ ಕಾರ್ಡಿಯಾಲಜಿಸ್ಟ್ ಹೃದಯ ರೋಗ ತಜ್ಞರು ಹಾಗೂ ಫಿಸಿಷಿಯನ್ ಬಂದಿದ್ದಾರೆ ಸೈಕ್ಯಾಟ್ರಿಸ್ಟ್ ಬಂದಿದ್ದಾರೆ ಆರ್ಥೋಪೆಡಿಕ್ ಸರ್ಜನ್ ಬಂದಿದ್ದಾರೆ ಪಿಡಿಯಾಟ್ರಿಕ್ MD ಮೆಡಿಸಿನ್ ಪಿಡಿಯಾಟ್ರಿಕ್ ಬಂದಿದ್ದಾರೆ ಹಾಗೂ ಆಯುಷ್ ವೈದ್ಯದ ಎಲ್ಲ ಇಲಾಖೆಯ ವೈದ್ಯರು ಬಂದಿದ್ದಾರೆ ಹಾಗೂ ಗೈನಕಾಲಜಿಸ್ಟ್ ಬಂದಿದ್ದಾರೆ ಹಾಂ ತಪಾಸಣೆ ಜೊತೆ ಸ್ಕ್ರೀನ್ ಮಾಡ್ತಾ ಇದೆ ಫಸ್ಟು ಚಿಕಿತ್ಸೆ ಮಾಡ್ತಾ ಇದೆ ಬೇಕಾದಂಥ ಎಮರ್ಜೆನ್ಸಿ ಮೆಡಿಸಿನನ್ನು ನಾವು ಕೊಡ್ತಾ ಇದ್ದೀವಿ ಮುಂದೆ ಏನಾರ ಇದಿದ್ರೆ ಅದನ್ನು ನಾವು ಮುಂದೆ ನಮ್ಮ ಆಸ್ಪತ್ರೆಗೆ ಅದರ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗೆ ನಾವು ಕಳಿಸ್ತಾ ಇದ್ದೀವಿ